ಸಿಂಹಾಸನ ಟಿಕೆಟ್ ಫೈಟ್ ಜೋರಾಗಿ ನಡೀತಾ ಇದೆ. ಜೆಡಿಎಸ್ ನಲ್ಲಿ ನಿಲ್ಲದ ದಳ್ಳುರಿ. ರಾಜ್ಯ ರಾಜಕಾರಣದಲ್ಲಿ ಬಹಳ ಬಿಸಿ ಬಿಸಿ ಚರ್ಚೆ ಆಗ್ತಾ ಇರುವಂತ ಕ್ಷೇತ್ರ ಅಂದ್ರೆ ಅದು ಹಾಸನ ಕ್ಷೇತ್ರ. ಎಚ್ ಡಿ ಕೆ ಮಾತಿಗೆ ರೇವಣ್ಣ ಅವರು ತಿರುಗೇಟು ಕೊಡೋದಕ್ಕೆ ಸಜ್ಜಾಗಿದ್ದಾರೆ. ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಸ್ವರೂಪ್ಗೂ ಟಿಕೆಟ್ ನೀಡದಂತೆ ಎಚ್ ಡಿ ರೇವಣ್ಣ ಪಟ್ಟು ಹಿಡಿದಿದ್ದಾರೆ. ಬಹಿರಂಗವಾಗಿಯೇ ಕೆಎಂ ರಾಜೇಗೌಡರಿಗೆ ರೇವಣ್ಣ ಬೆಂಬಲವನ್ನ ನೀಡಿದ್ದಾರೆ. ಸಿಂಹಾಸನ ಟಿಕೆಟ್ ಫೈಟ್ ಜೋರಾಗಿ ನಡೀತಾ ಇದೆ. ಒಂದು ಕಡೆ ಕುಮಾರಸ್ವಾಮಿ ಅವರು ರಾಜ್ಯಾದ್ಯಂತ ತಿರುಗಾಡಿ 123 ಸೀಟುಗಳನ್ನು ಗೆಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದರೆ, ಮತ್ತೊಂದು ಕಡೆ ಅವರದ್ದೇ ಪಕ್ಷದ ಮತ್ತೊಬ್ಬ ನಾಯಕ ಕುಮಾರಸ್ವಾಮಿ ಅವರಿಗೆ ತಿರುಗೇಟನ್ನು ಕೊಡ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ರಾಜೇಗೌಡರ ಮನೆಯಲ್ಲಿ ಬೆಂಬಲಿಗರ ಜೊತೆಗೆ ಸಭೆ ನಡೆದಿದೆ. ನೀವೇ ನಮ್ಮ ಅಭ್ಯರ್ಥಿ, ನಿಲ್ಲೋಕೆ ನೀವು ಫ್ರೀಡಂ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನೀವು ರೆಡಿನಾ ಹೇಳಿ, 2 ದಿನ ಟೈಮ್ ತಗೊಳ್ಳಿ, ಕ್ಷೇತ್ರವನ್ನ ಒಂದು ಸುತ್ತು ಹಾಕಿ, ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಹೇಳಿ ಓಪನ್ ಆಫರ್ ಕೊಟ್ಟಿದ್ದಾರೆ ರೇವಣ್ಣ ಅನ್ನೋದು ಗೊತ್ತಾಗ್ತಾ ಇದೆ. ಸಭೆಯಲ್ಲಿ ಹಾಜರಿದ್ದ ಎಲ್ಲರಿಂದಲೂ ಕೂಡ ರಾಜೇಗೌಡ ಪರ ಒಲವು ಹೆಚ್ಚಾಗಿದೆ. ರಾಜೇಗೌಡ ಪರ ನಿಂತು ಕುಮಾರಸ್ವಾಮಿಗೆ ಟಕ್ಕರ್ ಕೊಟ್ರ ಹಾಗಾದ್ರೆ ರೇವಣ್ಣ ಅವರು. ನಿನ್ನೆ ರಾಜೇಗೌಡ ಮನೆಯಲ್ಲಿ ಬೆಂಬಲಿಗರ ಸಭೆಯನ್ನ ನಡೆಸಿದ್ದಾರೆ ರೇವಣ್ಣ. ಎಕ್ಸಾಕ್ಟ್ಲಿ ಕುಮಾರಸ್ವಾಮಿ ಅವರು ಈಗಾಗಲೇ ಹಾಸನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಡೋದು ಅಂತ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ. ಸಚಿನ್, ರಾಜ್ಯ ರಾಜಕಾರಣದಲ್ಲಿ ಬಹಳ ಸದ್ದು ಗದ್ದಲಕ್ಕೆ ಕಾರಣವಾಗಿರುವಂತಹ ವಿಚಾರ ಅಥವಾ ಕ್ಷೇತ್ರ ಯಾವುದಾದ್ರೂ ಇದ್ರೆ ಅದು ಹಾಸನ ಕ್ಷೇತ್ರ. ಒಂದು ಕಡೆ ಕುಮಾರಸ್ವಾಮಿ ಅವರು 123 ಸೀಟ್ಗಳನ್ನು ಗೆಲ್ಲಬೇಕು ಅಂತ ಹೇಳಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅವರ ಸಹೋದರ ಅವರಿಗೆ ಸಪೋರ್ಟ್ ನೀಡ್ತಾ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ವಿಚಾರ. ಯಾರಿಗೆ ಸಿಗಬಹುದು ಟಿಕೆಟ್ ಅಲ್ಲಿ ಜೆ ಡಿ ಎಸ್ ನಿಂದ ಅಂತ ಏನೆಲ್ಲ ನಡೀತಾ ಇದೆ ಹಾಸನ ಕ್ಷೇತ್ರದಲ್ಲಿ? ಎಸ್ ರಾಮ್, ನಿಜಕ್ಕೂ ಕೂಡ ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ವಿಚಾರದಲ್ಲಿ ಗೊಂದಲ ದಿನೇ ದಿನೇ ತಾರಕಕ್ಕೇರ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಕುಮಾರಸ್ವಾಮಿ ಅವರ ಒಂದು ಸ್ಟ್ಯಾಂಡ್ ಏನಿತ್ತು, ಆ ಸ್ಟ್ಯಾಂಡ್ಗೆ ನಾನು ಈಗಲೂ ಬದ್ಧ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಅವರು ಪ್ರತಿ ಬಾರಿನೂ ಕೂಡ ಹೇಳ್ತಾ ಬರ್ತಾ ಇರ್ತಕ್ಕಂಥದ್ದು, ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ನೀಡ್ತೀನಿ ಅಂತ ಹೇಳ್ಬಿಟ್ಟು. ಅವರು ಎಲ್ಲ ಒಂದ್ ಕಡೆ ಸ್ವರೂಪ್ ಪರವಾಗಿ ಹೆಚ್ಚಿನ ಒಲವು ತೋರಿಸಿದ್ರೆ, ಆದ್ರೆ ಭವಾನಿ ರೇವಣ್ಣ ಅವರು ನನಗೆ ಟಿಕೆಟ್ ಬೇಕು ಅಂತ ಹೇಳ್ಬಿಟ್ಟು ಒಂದು ಪಟ್ಟನ್ನ ಹಿಡಿದಿದ್ರು. ಆ ಪಟ್ಟು ಈಗ ಸಡಿಲಗೊಳಿಸಿ ಕೆಎಂ ರಾಜೇಗೌಡರಿಗೆ ಟಿಕೆಟ್ ನೀಡಬೇಕು ಅಂತ ಹೇಳ್ಬಿಟ್ಟು ರೇವಣ್ಣ ಅವರು ದೇವೇಗೌಡರ ಮುಖಾಂತರ ಒತ್ತಡವನ್ನ ಏರಿಸ್ತಾ ಇರ್ತಕ್ಕಂಥದ್ದು, ಇದು ಎಲ್ಲ ಒಂದ್ ಕಡೆ ಕುಮಾರಸ್ವಾಮಿಗೆ ಒಂದ್ ರೀತಿ ಇರುಸು ಮುರುಸು ಉಂಟು ಮಾಡಿದೆ ಅಂತ ಹೇಳುದು. ಯಾಕೆಂತಂದ್ರೆ ಕುಮಾರಸ್ವಾಮಿ ಇಡೀ ರಾಜ್ಯಾದ್ಯಂತ ಪಂಚರತ್ನ ಎಂಬ ಯೋಜನೆಯನ್ನ ರೂಪಿಸ್ಕೊಂಡು ಇಡೀ ರಾಜ್ಯಾದ್ಯಂತ ಸಂಚಾರ ಮಾಡಿ ಪಕ್ಷ ಸಂಘಟನೆ ಮಾಡ್ತಿದ್ರೆ, ರೇವಣ್ಣ ಅವರು ಏನು ತಾನು ತನ್ನ ಕ್ಷೇತ್ರದಲ್ಲಿ ಹಿಡಿತ ಸಾಧಿಸ್ಕೊಳ್ಳೋದಕ್ಕೋಸ್ಕರ ಹಾಸನ ವಿಧಾನಸಭಾ ಕ್ಷೇತ್ರವನ್ನ ಹಾಲಿ ಶಾಸಕರಾಗಿರ್ತಕ್ಕಂಥ ಪ್ರೀತಮ್ ಗೌಡರ ಸವಾಲನ್ನ ಸ್ವೀಕರಿಸುವ ಮುಖಾಂತರ ಅಲ್ಲಿ ತಮ್ಮ ಕುಟುಂಬಕ್ಕೆ ಟಿಕೆಟ್ ಅನ್ನ ನೀಡಿ ಇಲ್ಲಿ ಗೆಲ್ಬೇಕು ಅಂತ ಹೇಳ್ಬಿಟ್ಟು ಕುಟುಂಬದವರಿಗೆ ಟಿಕೆಟ್ ನೀಡ್ಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ರು. ಆದ್ರೆ ಯಾವಾಗ ಕುಟುಂಬ ರಾಜಕಾರಣ ಅನ್ನೋದು ಜೆ ಡಿ ಎಸ್ ಗೆ ಅಣೆಪಟ್ಟಿ ಬರುತ್ತೆ, ಬೇರೆ ಕ್ಷೇತ್ರಗಳಲ್ಲಿ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ಇದನ್ನ ಅರಿತಂತ ರೇವಣ್ಣ ಅವರು ಸಡನ್ ಆಗಿ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಮುಖಾಂತರ ಕೆ ಎಂ ರಾಜಣ್ಣನವ್ರನ್ನ ಕಣಕ್ಕಿಳಿಸುವ ಮೂಲಕ ಕುಮಾರಸ್ವಾಮಿಗೆ ಟಕ್ಕರ್ ನೀಡಿದ್ದಾರೆ ಅಂತ ಹೇಳೋದು. ಈಗಾಗ್ಲೇ ಕೆಎಂ ರಾಜೇಗೌಡರ ಮನೆಯಲ್ಲಿ ಸಭೆನ ನಡೆಸಿ ಅವರಿಗೆ ಈಗಾಗ್ಲೇ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು, ನೀವು 2 ದಿನಗಳ ಸಮಯವನ್ನು ತೆಗೆದುಕೊಂಡು ಇಡೀ ಕ್ಷೇತ್ರವನ್ನ ಸಂಚಾರ ಮಾಡಿ, ಹಾಸನ ವಿಧಾನಸಭಾ ಕ್ಷೇತ್ರವನ್ನ ಸಂಚಾರ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ, ನಿಮ್ಗೆ ಏನನ್ಸುತ್ತೆ, ನೀವೇ ಅಭ್ಯರ್ಥಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಈಗಾಗ್ಲೇ ಅವ್ರ ಮುಖಾಂತರನೇ ಹೇಳ್ತಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇಷ್ಟು ದಿನ ಭವಾನಿ ರೇವಣ್ಣ ಅವರ ಪರವಾಗಿ ಯಾರೆಲ್ಲ ಬ್ಯಾಟ್ ಬೀಸ್ತಾ ಇದ್ರು, ಅವರು ಈಗ ರಾಜೇಗೌಡರ ಪರವಾಗಿ ಬ್ಯಾಟ್ ಬೀಸುವಂತೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದ್ ರೀತಿ ಆಶ್ಚರ್ಯ ಅಂತಾನೆ ಹೇಳ್ಬೋದು. ಈ ಎಲ್ಲಾ ಗೊಂದಲಗಳ ನಡುವೆ ಯಾರಿಗೆ ಟಿಕೆಟ್ ನೀಡ್ತಾರೆ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕು. ಇಲ್ಲಿ ಒಂದು ಹೇಳ್ಬೇಕಂದ್ರೆ, ರಾಜೇಗೌಡರಿಗೆ ಟಿಕೆಟ್ ಅನ್ನ ಕೊಡಿಸಿ ಅಂದ್ರೆ ರಾಜೇಗೌಡರ ಹೆಸರನ್ನ ಘೋಷಣೆ ಮಾಡಿ ಬಿ ಫಾರಂ ತೆಗೆದುಕೊಳ್ಳುವ ಮುಖಾಂತರ ಭವಾನಿ ರೇವಣ್ಣ ಅವರಿಗೆ ಬಿ ಫಾರಂ ಕೊಡಿಸ್ತಾರ ಅನ್ನೋದು ಕೂಡ ಇಲ್ಲಿ ಒಂದು ಯಶ ಪ್ರಶ್ನೆಯಾಗಿ ಕಾಡ್ತಿರ್ತಕ್ಕಂಥದ್ದು. ರಾಮ್, ಥ್ಯಾಂಕ್ ಯು ಸಚಿನ್ ತಮ್ಮೆಲ್ಲ ಮಾಹಿತಿಗಾಗಿ. ಜೊತೆಗೆ ನಾವು ರಾಜಣ್ಣ ಅವರಿಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾ, ನಮಗೆ ಮುಖ್ಯವಾಗಿ ಭವಾನಿ ಅಕ್ಕ ಸ್ನೇಹಗಳು ಜೊತೆಗೆ MP MLC ಇವರೆಲ್ಲರೂ, ಕುಮಾರಣ್ಣ ಅವರು ಇವರೆಲ್ಲರೂ ಸಹಮತದೊಂದಿಗೆ ನಾವು
ರಾಜಣ್ಣ ಬಿಂಬಿಸಲಿಕ್ಕೆ ನಮ್ಗೆ ಇರ್ತಕ್ಕಂಥ ಎಲ್ಲಾ ಬೆಂಬಲಿತ ಕಾರ್ಯಕರ್ತರ ಪರವಾಗಿ ನಮಗೆ ಮನವಿ ಮಾಡುತ್ತಾ ರಾಯರನ್ನು ಬಿಂಬಿಸಿ ನಮಗೆ ಟಿಕೆಟ್ ಕೊಡಿ, ನಮ್ಗೆ ಗೆಲ್ಲಿಸ್ತೀವಿ, ಗೌರವ ಆಶಯನ ನೆರವೇರಿಸ್ತೀವಿ ಅಂತ ಮಾತನ್ನ ಒಂದು ನಮ್ಮ ಒಂದು ಮುಸ್ಲಿಂ ಜನಾಂಗದಲ್ಲಿ ರೇವಣ್ಣ ಸಾಹೇಬರು ಬಂದು ನಿಲ್ಬೇಕಂತ ಅವ್ರು ಬಂದು ನಿಂತರೆ ನಮ್ಮ ಮುಸ್ಲಿಂ ಜನಾಂಗ ಕೊಡದೇ ಇರೋರು ಒಟ್ಟು ಕೊಡ್ತಾರೆ ಜೊತೆಗೆ ಫ್ರೀಡಂ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೆತಿದ್ದೀರಾ ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ